ಒಳ್ಳೆ ಸಿನಿಮಾ ಬಂದಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಕನ್ನಡ ಮೇಷ್ಟ್ರುಗಳು ಆಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ. ಸರ್ಕಾರಿ ಶಾಲೆಗಳಲ್ಲಿ ಮೇಷ್ಟ್ರು ಹೆಂಗಿರ್ಬೇಕು ಅನ್ನೋದನ್ನ ಶಿವಣ್ಣ ಸಖತ ಮಾಡಿದ್ದಾರೆ. ತುಂಬಾ ಒಳ್ಳೆ ಸಿನಿಮಾ. ತುಂಬಾ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಸ್ಕೂಲ್ ಮಕ್ಕಳು ಈ ಸಿನಿಮಾ ನೋಡ್ಲೇಬೇಕು. ದಯವಿಟ್ಟು ಹೇಳೋದಿಷ್ಟೇ, ನೋಡಿ ಶಿವಣ್ಣ ಯಾವುದೇ ಜಲವಾಗಿ ಮಾಡೋ ಏಕೈಕ ಕಲಾವಿದನ ಅನ್ನೋದು ಶಿವಣ್ಣ. ಆದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ನಮ್ಗೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಸೀನ್ ಅಲ್ಲೂ ನಮ್ಗೆ ಸೇಮ್ ನಾವು ಒಬ್ಬ ನಮ್ಮ ಹಳೆಯ ನಿಂತು ಸ್ಕೂಲ್ ಮಾಸ್ಟರ್ ನಾವು ಹೆಂಗಿದ್ರೆ ಏನಂದ್ರು ಶಿವಣ್ಣನ ನಾವು ಕಾಣ್ತಾ ಇದ್ದೀವಿ. ಅಷ್ಟು ಅದ್ಭುತ ಈ ವರ್ಷದ ಅತ್ಯದ್ಭುತ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ನೋಡ್ಲೇಬೇಕು, ನೋಡಿ ಅಂತ ಹೇಳಿದ್ರೆ ನೋಡ್ಲೇಬೇಕು. ಫುಲ್ ಸ್ಟೂಡೆಂಟ್, ಸ್ಟೂಡೆಂಟ್ಗೆ ಜೀವನ ಹೆಂಗ್ ಕಲ್ಪಿಸ್ಕೊಳ್ಳೋದು ಅನ್ನೋದನ್ನ ಶಿವಣ್ಣ ಇದ್ರು ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಪ್ರಮೋದ್ ಚಕ್ರವರ್ತಿ ಡೈರೆಕ್ಟರ್ಗೂ ತುಂಬಾ ಅತ್ಯದ್ಭುತ ಸಿನಿಮಾ ಮಾಡಿದ್ದಾರೆ. ದ್ರೋಣ ಅನ್ನೋ ಫಿಲಮ್ನ ತುಂಬಾ ಇಷ್ಟ ಆಯ್ತು ಸಿನಿಮಾ. ಪ್ರತಿಯೊಬ್ಬರು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅತ್ಯದ್ಭುತ ಸೂಪರ್ ಅಮೇಝಿಂಗ್ ಮೂವಿ ಸರ್. ಹುಡುಗರು ಸಕ್ಕರ್ ಆಕ್ಟಿಂಗ್ ಮಾಡಿದ್ದಾರೆ. ಶಿವಣ್ಣ ಅಂತೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಮಕ್ಕಳ ಸಿನಿಮಾ ಪ್ರತಿಯೊಂದು ಪೇರೆಂಟ್ಸ್ ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನಾನು ರಾಜಣ್ಣ ಶಿವಣ್ಣ ಇನ್ನು ಆಲ್ ಓವರ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನೋಡೋಣ ಮುಂದಿನ ದಿನದಲ್ಲಿ ಹೆಂಗೆ ಬರ್ತೇ ಗೊತ್ತಿಲ್ಲ, ಬಟ್ ಸೂಪರ್ ಆಗಿ ಮೂವಿ ಬಂದಿದೆ ಅಂತ ಹೇಳ್ತಾರೆ. ನನಗಂತೂ ಖುಷಿಯಾಗಿದೆ. ಶಿವಣ್ಣ ಕಡೆಯಿಂದ ಒಂದು ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡ್ಸಿದೆ ಅನ್ನೋದು ಹೆಮ್ಮೆ ನನಗಿದೆ. ಸೊ ಇವಾಗ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಫುಲ್ ಆಫ್ ಆಗೋದು ಕಡಿಮೆ ಇರ್ಬೋದು. ಮಕ್ಕಳೇ ಬಂದು ನೋಡ್ಬೇಕಂತ, ಮಕ್ಕಳಿಂದ ನಾವು ತೋರಿಸಿದೀವಲ್ಲ ಅದರಲ್ಲಿ. ತಂದೆ ತಾಯಿನೂ ನೋಡ್ಬೇಕು, ಒಬ್ಬ ಟೀಚರ್ ನೋಡ್ಬೇಕು, ಒಬ್ಬ ಯಂಗ್ ಸ್ಟಾರ್ ನೋಡ್ಬೇಕು. ಮಕ್ಕಳಿಗೆ ಅಂತಲ್ಲ, ಎಲ್ಲರೂ ನೋಡೋಂಥ ಮೂವಿನ ಇದು ಮಾಡಿದ್ರು ನಾವು. ಸೊ ಬರ್ತಾರೆ, ಇವಾಗ ಎಕ್ಸಾಮ್ ಇನ್ನೇನು ಮುಗಿದು ಹೋಗ್ಬಿಡುತ್ತೆ ನೆಕ್ಸ್ಟ್ ವೀಕಲ್ಲಿ. ಸೊ 100% ಮೂವಿಗೆ ಒಳ್ಳೇದಾಗೆ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಸರ್ ಖಂಡಿತ ಇದು ಮಕ್ಕಳು ನೋಡೋ ಜೊತೆನೂ, ಮಕ್ಕಳ ಜೊತೆನೂ ಪೇರೆಂಟ್ಸು ಯಾವ ಥರ ಇರಬೇಕು ಅದರಲ್ಲೇ ಶಿವನ ಕಡೆಯಿಂದ ಎಳಿಸ್ಬಿಟ್ಟಿದ್ದೀವಿ. ತಂದೆ ತಾಯಿಗಳು ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿ ಮೇಲೆ ಇಡ್ತಾರೆ ನಮ್ಮ ನಂಬಿಕೆ, ಬಟ್ ತಂದೆ ತಾಯಿನೇ ಮಕ್ಕಳ ಮೇಲೆ ಇಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಂದಿದೆಯಲ್ಲ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ನೋಡೋಂಥ ಮೂವಿ ಇದು. ನನಗಂತೂ ಖುಷಿ ಇದೆ, ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದೆ ಅಂತ ಖುಷಿ ಇದೆ. ನೋಡೋಣ ಮುಂದಿನ ದಿನದಲ್ಲಿ ಹೆಂಗೆ. ತುಂಬ ಕಡೆ ಸರ್, ಎಲ್ಲ ಕಡೆಯಿಂದ ನನಗೆ ಹುಬ್ಬಳ್ಳಿ, ಮೈಸೂರು, ಮಂಡ್ಯ, ಗುಂಡ್ಲುಪೇಟೆ ಎಲ್ಲ ಕಡೆಯಿಂದ ಫೋನ್ ಬಂತು. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಸೂಪರಾಗಿ ಮೂವಿ ಇದೆ ಅಂತ ಹೇಳ್ತಾರೆ. ಬಟ್ ನೋಡೋಣ ಸರ್, ಸರ್ ಪ್ಲ್ಯಾನ್ ಇದೆ. ಒಂದು ಸ್ವಲ್ಪ ದಿನ ಹುಬ್ಬಳ್ಳಿ ಎಕ್ಸಾಮ್ ಮುಗಿದ್ಮೇಲೆ ಒಂದು ಹೋಗಿ ನಾವು ಒಂದು ಅಪ್ರೋಚ್ ಮಾಡಿಬಿಟ್ಟು ಪ್ರತಿಯೊಂದು ಸ್ಕೂಲ್ಗೆ ತೋರಿಸೋದೊಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಖುಷಿಯಾಗಿದೆ. ಸಾಂಗ್ಸು ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಟಾಕ್ ಬಂದಿದೆ ಪಬ್ಲಿಕ್ಕಿಂದ. ಸೊ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಶ್ರೀರಾಮನ್ ಸಾಂಗೇ ಸಾಂಗ್ ತುಂಬ ಟ್ರೆಂಡಿಂಗಲ್ಲಿ ಇತ್ತು. ಸೊ ಐ ವಾಸ್ ಸೊ ಹ್ಯಾಪಿ. ಒಂದು ಒಳ್ಳೆ ಹ್ಯಾಪಿ ಡೇ ಇದು ಟುಡೇ, ಐ ಸಿಂಗ್ ವಿತ್ ಆಡಿಯನ್ಸ್ ಎಲ್ಲ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ನೋಡಿ. ಡೋಂಟ್ ಬಿಲೀವ್ ಆನ್ ದಿ ಎಸ್ ಎಮ್ ಎಸ್ ವಾಟ್ ದ ಟಿವಿ ಪವರ್ ಮಾಡಿದ್ರೆ ಬೇಡ. ಪ್ಲೀಸ್ ಥಿಯೇಟರ್ ಬನ್ನಿ ನೋಡಿ, ಆಮೇಲೆ ಟೇಕ್ ದಿ ಡಿಸಿಷನ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಭಾಳ ಪಾಸಿಟಿವಾಗಿ ಅಡ್ವೈಸ್ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ. ಥ್ಯಾಂಕ್ಸ್ ಹೇಳಿ, ಕೃತಜ್ಞತೆಗಳು. ಥ್ಯಾಂಕ್ ಯು ಮಚ್. ಯಾಕಂದ್ರೆ ನಾವು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಫ್ಯಾನ್ಸ್ಗಳು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಇದುವರೆಗೂ ಶಿವಣ್ಣ ಅವರು ಬಾಯಿಗಿಡದೆ ಓಡಾಡಿರೋದೇ ನೋಡಿದ್ದೀವಿ. ಬಟ್ ಇದರಲ್ಲಿ ಬೆನ್ ಕೊಟ್ಟಿದೆ, ಬೆನ್ನು ಲಾಂಗೆಸ್ಟ್ ಕೊಟ್ಟು. ಯಾಕೆಂದರೆ ಲಾಂಗ್ ಹಿಡಿದಾಗ ಅವ್ನು 10 ಜನನ ಸರಿ ಮಾಡ್ಬೋದು, ದಾರಿ ಕಲ್ಬೋದು. ಬಟ್ ಬೆನ್ ಹಿಡೋದು ಸೊಸೈಟಿನ ಸರಿ ಮಾಡ್ಬೋದು. ಭಾಳ ಪವರ್ಫುಲ್ ಇದೆ, ಭಾಳ ಸಂಪೂರ್ಣ. ಅದಕ್ಕೋಸ್ಕರ ಅದು ಒಂದು ವೆಪ್ಪನಾಗಿ ಆಡಿಯನ್ಸ್ ಸೇವ್ ಮಾಡಿದಾಗ ಅದರಲ್ಲಿರೋ ಖುಷಿ ಇದೆ. ನಾವು ಪ್ರಾಜೆಕ್ಟ್ ಅಂತ ಸಿನಿಮಾ ಅಂತ ಮಾಡೋದೇ ಆಡಿಯನ್ಸ್ ಅವರು ರಿಸೀವ್ ಮಾಡಿ ಎಂಜಾಯ್ ಮಾಡೋದ್ರೆ ಅದರಲ್ಲಿರೋ ಖುಷಿ ಇದೆ, ಭಾಳ ಖುಷಿ ಆಗ್ತದೆ.